ತುಂಬಾ ಖುಷಿ ಆಗುತ್ತೆ ನೀ ರಾಮರಾಮರೇ ಒಂದಲ್ಲ ಎರಡಲ್ಲ ಅಂದ್ರೆ ಯಾವಾಗಲೂ ಒಂದು ತಂಡನ ಕಟ್ಟಿಕೊಂಡು ತುಂಬಾ ಚೆನ್ನಾಗಿ ಬೇರೆ ತರ ವಿಷಯ ಹೇಳಬೇಕು ಅಂತ ಒದ್ದಾಡುವಂತ ಒಂದು ಜೀವ ಸತ್ಯಪ್ರಕಾಶ್ ಅಂಡ್ ರೈಟಿಂಗ್ ಅಂತ ಬಂದಾಗ ಕಣ್ಣು ಮುಚ್ಚಿಕೊಂಡು ತುಂಬಾ ಬ್ಲೈಂಡ್ ಆಗಿ ನಂಬೋದು ಅಷ್ಟು ಒಳ್ಳೆ ರೈಟಿಂಗ್ ಇರುವಂತ ಆಮೇಲೆ ಏನೋ ಆರ್ಟ್ ಫಿಲ್ಮ್ ಅಂತ ಏನೋ ಮಾತಾಡ್ತಿದ್ರಿ ಆ ಸತ್ಯಪ್ರಕಾಶ್ ಇರುವಷ್ಟು ಕಮರ್ಷಿಯಲ್ ಸೆನ್ಸ್ ಒಂದು ಹ್ಯೂಮರ್ ಇದು ಯಾರಿಗೂ ಇಲ್ಲ ಅಷ್ಟು ಚೆನ್ನಾಗಿದೆ ಏಕೆಂದ್ರೆ ಯಾವಾಗ ಸಿಕ್ಕರೂ ಪ್ರತಿಯೊಂದು ಕಥೆ ಅಥವಾ ಪ್ರತಿಯೊಂದು ವಿಷಯನು ಅದನ್ನ ತುಂಬಾ ಹ್ಯೂಮರಸ್ ಆಗಿ ತುಂಬಾ ಚೆನ್ನಾಗಿ ಬೇರೆ ತರ ಹೇಳ್ತಾರೆ ಹಾಗಾಗಿ ಇವಾಗ ಟೈಟಲ್ ತುಂಬಾ ಇಷ್ಟ ಆಗಿದೆ ನನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ಕಥೆ ನನಗೆ ನೆನಪಿದೆ ಜೈನಗರ ದಿನಗಳಿಂದನೂ ಅವರು ಡಿಸ್ಕಸ್ ಮಾಡ್ತಾ ಇದ್ದಂತ ಒಂದು ಥಾಟ್ ಅದು ಅವತ್ತು ಹೇಳಿದಕ್ಕೂ ಇವಾಗ ಅವರು ಮಾಡ್ಕೊಂಡಿರೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ತುಂಬಾ ತುಂಬಾ ಚೆನ್ನಾಗಿ ಇವಾಲ್ವ್ ಆಗಿದೆ ಮತ್ತೆ ಒನ್ಸ್ ಅಗೇನ್ ಎಲ್ಲರೂ ಕಟ್ಕೊಂಡು ಹೊಸ ಪ್ರಯತ್ನ ಖಂಡಿತ ಎಲ್ಲರೂ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡುವಂತ ಅದ್ಭುತವಾದ ಸಿನಿಮಾ ಈ ತಂಡದಿಂದ ಮತ್ತೆ ಸಿಗುತ್ತೆ ಅದಕ್ಕೆ ತುಂಬಾ ಖುಷಿಯಾಗಿ ವಿಶ್ ಮಾಡೋಕೆ ಬಂದೆ ಸತ್ಯ ಅವರು ಹೇಳ್ತಿದ್ರು ನಿಮ್ಮ ಜೊತೆಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಖಂಡಿತ 100% ಮಾಡ್ತೀವಿ ಏನಾಯ್ತು ಇಷ್ಟರಲ್ಲಿ ಶುರುವಾಗಬೇಕಾಗಿತ್ತು ಕೊರೋನಾ ಬಂದು ಮತ್ತೆಲ್ಲ ಡಿಲೇ ಆಗಿ ಮತ್ತೆ ಪ್ಲಾನ್ಸ್ ಎಲ್ಲ ಚೇಂಜ್ ಆಯಿತು ನಾನು ಒಂಚೂರು ಕಂಟಿನ್ಯೂಸ್ ಬರಿ ಔಟ್ಡೋರ್ ಶೂಟ್ ಗಳಲ್ಲಿದ್ದೆ ಹೊರಗಡೆ ಟ್ರಾವೆಲ್ ಈ ಪ್ರಾಜೆಕ್ಟ್ ಆಗ್ತಿದ್ದಂಗೇನೆ 100% ಸತ್ಯ ಮತ್ತೆ ನಾನು ಸಿನಿಮಾ ಮಾಡ್ತೀವಿ ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಿ 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 ಅಂತ ಇವಾಗ ಅವರು ಡಿಸೈಡ್ ಮಾಡಿದ್ದಾರೆ ಯಾಕೆಂದ್ರೆ ರೈಟರ್ಗಳು ಅವರದೇ ಆ ಟೈಮ್ ತಗೊಂತಾರೆ ಅವರದೇ ಆ ಟೈಮ್ ತಗೊಂಡು ಅವ್ರಿಗೆ ಖುಷಿಯಾಗೋವರೆಗು ಕೆಲಸ ಮಾಡಿ ಬರೆದು ಅದಾದಮೇಲೆ ಸಿನಿಮಾ ಮಾಡೋದು ಸೊ ನಮ್ಮ ಇಂಡಸ್ಟ್ರಿಲಿ ರೈಟರ್ಗಳ ಅವಶ್ಯಕತೆ ಒಳ್ಳೊಳ್ಳೆ ನಿರ್ದೇಶಕರ ಅವಶ್ಯಕತೆ ತುಂಬ ಇದೆ ಆ ಥರದ್ರಲ್ಲಿ ತುಂಬ ಅದ್ಭುತವಾಗಿ ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ಆಗುವಂಥ ಕ್ವಾಲಿಟಿ ಸತ್ಯ ಅವರಿಗೆ ತುಂಬ ಇದೆ ಹಾಗಾಗಿ ಜಾಸ್ತಿ ಮ್ಯಾಚ್ಗಳನ್ನ ಕಂಟಿನ್ಯೂಸ್ ಆಗಿ ಆಡಿ ಅಂತ ಹೇಳಿದ್ದೀನಿ ಯಾವಾಗಲೂ ಹೇಳ್ತಾರೆ ಇರ್ತೀನಿ ಕಂಟಿನ್ಯೂಸ್ ಆಗಿ ಇನ್ಮೇಲೆ ಮ್ಯಾಚ್ಗಳು ಬರುತ್ತೆ ಕಮರ್ಷಿಯಲ್ ಅಂದ್ರೆ ಏನು ಜನ ನೋಡಿ ಇಷ್ಟಪಟ್ಟು ಸಿನಿಮಾ ಗೆದ್ರೆ ಅದೇ ಕಮರ್ಷಿಯಲ್ ಅಲ್ಲ ಸೊ ಫಾರ್ಮ್ಯಾಟ್ಗಳು ಬೇರೆ 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 ಇರುತ್ತೆ ರೆಗ್ಯುಲರ್ ಫಾರ್ಮ್ಯಾಟ್ ಈಗ ಮಾಸ್ ಸಿನಿಮಾಗಳನ್ನೇ ರೀಡಿಫೈನ್ ಮಾಡ್ಬೋದು ಅಥವಾ ಅಂದರೆ ಮಾಸ್ ಸಿನಿಮಾ ಅಂದರೆ ಕಾಮನ್ ಮ್ಯಾನಿಗೆ ತಲುಪುವಂಥ ಸಿನಿಮಾಗಳು ಕಾಮನ್ ಮ್ಯಾನಿಗೆ ತಲುಪುವಂಥ ರೈಟಿಂಗು ಅದನ್ನು ಖಂಡಿತ ರೀಡಿಫೈನ್ ಮಾಡ್ಬೋದು ಸೊ ಎಲ್ರಿಗೂ ತಲುಪುವಂಥ ಕಾಮನ್ ಮ್ಯಾನ್ ಎಂಜಾಯ್ ಮಾಡುವಂಥ ಸಿನಿಮಾನೇ ಆಗಿರುತ್ತೆ ಆ್ಯಂಡ್ ಖಂಡಿತ ವಿತ್ ವ್ಯಾಲ್ಯೂಸೇ ಇರುತ್ತೆ ಸಿನಿಮಾ ವ್ಯಾಲ್ಯೂಸ್ ಇಲ್ಲದೆ 100% ಸತ್ಯ ಅವರು ಸುಮ್ಮನೆ ಹಿಂಗೆ ಗುಡುಗ್ಸಿ ಹಿಂಗೆ ಹೋಗುವಂಥ ಸಿನಿಮಾ ಅಂತೂ ಮಾಡಲ್ಲ ಏನಾದ್ರು ಒಂದು ವ್ಯಾಲ್ಯೂಸ್ ಇಟ್ಕೊಂಡು ಏನಾದ್ರು ಒಂದು ಹೇಳೋ ಅಂಥ ಸಿನಿಮಾನೇ ಮಾಡೋಕ್ಕೆ ಸಾಧ್ಯ ಆ ಥರದ ಸಿನಿಮಾಗಳೇ ಬರುತ್ತೆ